ನಮ್ಮ ಬ್ಯಾಂಕು 23-24 ಸಾಲಿನಲ್ಲಿ ದಾಖಲೆ ಆದಂಥ ಕೆಲವು ಅಂಶಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಬ್ಯಾಂಕಿಗೆ ಸುಮಾರು 110 ವರ್ಷಗಳ ಇತಿಹಾಸ ಇದೆ. ಮುಳಹಳ್ಳಿ ಶಿವರಾಯರಿಂದ ಪುತ್ತೂರಿನಲ್ಲಿ ಪ್ರಾರಂಭವಾದಂಥ ಈ ಬ್ಯಾಂಕ್ ಇವತ್ತು ಮಂಗಳೂರಿನಲ್ಲಿ ಬಂದು ಜಿಲ್ಲಾ ಕೇಂದ್ರ ಬ್ಯಾಂಕು ರಾಜ್ಯದಲ್ಲೇ ಎಲ್ಲ ಜಿಲ್ಲೆಗಳಿಗಿಂತಲೂ 1ನೇ ಸ್ಥಾನದಲ್ಲಿ ವ್ಯವಹಾರವನ್ನು ಮಾಡ್ತಾಯಿದೆ. ನಮ್ಮ ಬ್ಯಾಂಕ್ ಈ ವರ್ಷ ಒಟ್ಟು 15,540 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಮಾಡಿದೆ. ಅಂದರೆ ಈ 110 ವರ್ಷಗಳ ಇತಿಹಾಸದಲ್ಲಿ ಪ್ರಥಮವಾಗಿ ದಾಖಲೆ ಆದಂಥ ಒಂದು 15,540 ಕೋಟಿಯ ವ್ಯವಹಾರವನ್ನು ಮಾಡಿ, ಕಳೆದ ವರ್ಷ 13,000 ಮಾಡಿತ್ತು 500, ಅಂದರೆ 2,000 ಕೋಟಿ ವ್ಯವಹಾರ ಈ ವರ್ಷ ಜಾಸ್ತಿ ಮಾಡಿ ಒಟ್ಟು 79,09,00,000 ರೂಪಾಯಿ ಲಾಭವನ್ನು ಪಡೆದಿದೆ. ಕಳೆದ ವರ್ಷದ ಲಾಭ 61,29,00,000, ಅದಕ್ಕಿಂತ 29% ಏರಿಕೆ ಆಗಿದೆ. ಇದು ನಮ್ಮ ಬ್ಯಾಂಕಿನ 110 ವರ್ಷಗಳ ಇತಿಹಾಸದಲ್ಲೇ ದಾಖಲೆಯ ಲಾಭವನ್ನು ಮಾಡಿದೆ. ಅದೇ ರೀತಿಯಾಗಿ ಠೇವಣಾತಿ ಕೂಡ ನಾವು ಕಳೆದ ಸಲಕ್ಕಿಂತ 13% ಠೇವಣಾತಿ ಏರಿಕೆಯ ಕಂಡು 7,221,37,00,000 ಠೇವಣಾತಿಯನ್ನು ಸಂಗ್ರಹಿಸಿ ನಾವು ದಾಖಲೆ ನಿರ್ಮಿಸಿದ್ದೇವೆ. ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲಾ ಬ್ಯಾಂಕ್ಗಳಿಗಿಂತ ಹೆಚ್ಚು ಠೇವಣಾತಿಯನ್ನು ಪಡ್ಕೊಂಡು ಹೆಚ್ಚು ಸಾಲವನ್ನು ಕೊಟ್ಟು ಅತಿ ಹೆಚ್ಚು ಲಾಭ ಮಾಡಿದಂಥ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ರಾಜ್ಯದಲ್ಲಿ ಇದ್ದರೆ ಅದು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷವಾಗ್ತಾಯಿದೆ. ಅದೇ ರೀತಿ ನಮ್ಮ ಮುಂಗಡ ಅಂದರೆ ಸಾಲವನ್ನು ಕೊಡೋದ್ರಲ್ಲಿಯೂ ಕೂಡ ನಾವು ಸುಮಾರು 6,485.12 ಅಂದರೆ 12,00,000 ರೂಪಾಯಿ ಸಾಲವನ್ನು ಕೊಟ್ಟು ವ್ಯವಹಾರವನ್ನು ಮಾಡಿದ್ದೀವಿ. ಈ ಸಲ ನಮ್ಮ ಬ್ಯಾಂಕು ಕೃಷಿ ಹಾಗೂ ಮಧ್ಯಮಾವಧಿ ಸಾಲವನ್ನು ಕೂಡ 2,169 ಕೋಟಿ ಸಾಲವನ್ನು ನೀಡಿದೆ. ಕೃಷಿಯೇತರ ಕ್ಷೇತ್ರಕ್ಕೆ 4,315 ಕೋಟಿ ಸಾಲವನ್ನು ನೀಡಿದ್ದೇವೆ. ಕೃಷಿಯೇತರ ಕ್ಷೇತ್ರ ಅಂತ ಹೇಳಿದರೆ ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಕೈಗಾರಿಕೆಗಳು ಕೂಡ ಸೇರಿದೆ. ಉದಾಹರಣೆಗಾಗಿ ಕೃಷಿಗೆ ಸಂಬಂಧಪಟ್ಟ ಕೈಗಾರಿಕೆ ಅಂತೇಳಿದರೆ ಸಕ್ಕರೆ ಕಾರ್ಖಾನೆ, ಅದು ರೈತರ ಬೆಳೆಯನ್ನು ಸಂಸ್ಕರಿಸುವಂಥ ಒಂದು ಕಾರ್ಖಾನೆ, ಆದ್ದರಿಂದ ಅದು ಕೃಷಿಗೆ ಸಂಬಂಧಪಟ್ಟಂಥ ಒಂದು ಮುಂಗಡ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸುಮಾರು ಬ್ಯಾಂಕಿನ ಇತಿಹಾಸದಲ್ಲಿ 29 ವರ್ಷಗಳಿಂದ ಕೃಷಿ ಸಾಲವನ್ನು 100%-100% ಮರುಪಾವತಿ, ನಾವು ವಸೂಲಾತಿ ಅನ್ನುವಂಥ ಶಬ್ದ ಉಪಯೋಗ ಮಾಡೋದಿಲ್ಲ, ದೇಶದಲ್ಲಿ ಯಾವುದೇ ಒಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕೃಷಿ ಸಾಲವನ್ನು 100%-100% ಮರುಪಾವತಿ ಮಾಡಿದ 29 ವರ್ಷದಿಂದ ಇಲ್ಲ ಬ್ಯಾಂಕ್ ಇದ್ದರೆ ಅದು ನಮ್ಮ ಜಿಲ್ಲಾ ಬ್ಯಾಂಕ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಹೀಗೆ ನಾವು ಎಲ್ಲ ಕ್ಷೇತ್ರದಲ್ಲಿ ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ರೂಪೇ ಕಿಸಾನ್ ಕ್ರೆಡಿಟ್ ಇರ್ಬೋದು, ಬೇರೆ ಎಲ್ಲ ವಿಷಯವನ್ನು ತಮ್ಮ ಮುಂದೆ ಕೊಟ್ಟಿದ್ದೇನೆ. 21 ಬಾರಿ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ ನಮಗೆ ಬಂದಿದೆ ಮತ್ತು ಬ್ಲೂ ರಿಬ್ಬನ್ ಪ್ರಶಸ್ತಿ ಬಂದಿದೆ. ಹಲವು ಪ್ರಶಸ್ತಿಗಳನ್ನು ನಾವು ಪಡೆದಿದ್ದೇವೆ. ಅಟಲ್ ಪಿಂಚಣಿ ಯೋಜನೆ ರಾಷ್ಟ್ರದಲ್ಲೇ 2 ಬಾರಿ ನಮಗೆ ಸಿಕ್ಕಿದೆ. ಸ್ವಸಹಾಯ ಗುಂಪುಗಳನ್ನು ಅಳವಡಿಸುವುದರಲ್ಲಿಯೂ ಕೂಡ ನಾವು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೇವೆ. 34,000 ಚಿಲ್ಲರೆ 35,000 ಹತ್ರ ಸ್ವಸಹಾಯ ಗುಂಪುಗಳನ್ನು ರಚಿಸಿ ಗ್ರಾಮಾಂತರ ಮಟ್ಟದ ಎಲ್ಲ ಮಹಿಳೆಯರಿಗೆ ಸ್ವಾವಲಂಬಿ ಜೀವನವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಬ್ಯಾಂಕ್ ರಾಜ್ಯದಲ್ಲಿ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಘನೀಕೃತಗೊಂಡಿದೆ ಎಲ್ಲ ಬ್ಯಾಂಕ್ಗಳ ಹಾಗೆ ನಾವು ಕೂಡ
ಎ ಟಿ ಎಮ್ಗಳನ್ನು ಸ್ಥಾಪನೆ ಮಾಡಿದ್ದೇವೆ ಜನರ ಸೇವೆಯಲ್ಲಿ. ಹಾಗೂ ನಮ್ಮ ಜಿಲ್ಲೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ತವರೂರು ಅಂತ ಹೇಳ್ತೇವೆ. ಆದರೆ ಬೆಳಿಗ್ಗೆ 8ರಿಂದ ಸಾಯಂಕಾಲ 8ರವರೆಗೆ ಸೇವೆ ಕೊಡುವುದರಲ್ಲಿ ಸಹಕಾರಿ ಬ್ಯಾಂಕ್, ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಾತ್ರ ಮಂಗಳೂರಲ್ಲಿ ಸೇವೆ ಕೊಡ್ತಾ ಇದೆ. ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ನಾವು ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ದೇವೆ. ಈ ರೀತಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಾವು ಗಣನೀಯವಾದಂಥ ಸಾಧನೆಯನ್ನು ಮಾಡಿದ್ದೇವೆ. ನಮ್ಮ ಸಿಬ್ಬಂದಿಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಅವರು ತರಬೇತಿಯನ್ನು ಪಡೆದು ಜನರಿಗೆ ಯಾವ ರೀತಿಯಲ್ಲಿ ಹೆಚ್ಚಿನ ಸೇವೆಯನ್ನು ಕೊಡ್ಬೋದು ಅನ್ನುವಂಥ ದೃಷ್ಟಿಯಿಂದ ಕೆಲಸ ಮಾಡುವುದರಿಂದ ನಮ್ಮ ಬ್ಯಾಂಕು ಈ ಮಟ್ಟಕ್ಕೆ ತಲುಪಲಿಕ್ಕೆ ಕಾರಣೀಭೂತವಾಗಿದೆ. ಇದಕ್ಕೆ ನಮಗೆ ಈಗಾಗಲೇ ನಾವು 14 ಎ ಟಿ ಎಮ್ಗಳನ್ನು ಅಳವಡಿಸಿದ್ದೇವೆ, ಇನ್ನೂ ಕೂಡ ಅಳವಡಿಸಲಿಕ್ಕಿದೆ. ಮುಂದಿನ ಯೋಜನೆ ನಾವು ಇಂಟರ್ ಬ್ಯಾಂಕ್ ಮೊಬೈಲ್ ಪೇಮೆಂಟ್ ಸಿಸ್ಟಮನ್ನು ಮಾಡಲಿಕ್ಕೆ ಈಗಾಗಲೇ ಆರ್ ಬಿ ಐಯನ್ನು ನಬಾರ್ಡನ್ನು ಸಂಪರ್ಕ ಮಾಡಿದ್ದೇವೆ. ಅದಕ್ಕೂ ಕೂಡ ಅವಕಾಶ, ಇಂಟರ್ ಬ್ಯಾಂಕಿಂಗಿಗೂ ಕೂಡ ಅವಕಾಶ ಮಾಡಲಿಕ್ಕೆ ಆಗ್ತದೆ, ಅದನ್ನು ಕೂಡ ಮಾಡುವವರಿದ್ದಾರೆ. ಅದೇ ರೀತಿ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಯೋಜನೆ BBPS ಇದನ್ನು ನಾವು ಅಳವಡಿಸಿಕೊಳ್ಳಿಕ್ಕೂ ಕೂಡ ನಾವು ರೆಡಿ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ವರ್ಷದಲ್ಲಿ ಈಗಾಗಲೇ 113 ಶಾಖೆಗಳ ಮುಖಾಂತರ ನಾವು ನಗುಮುಖದ ಸೇವೆಯನ್ನು ಜನರಿಗೆ ನೀಡಿರುವುದರಿಂದ ಜಿಲ್ಲಾ ಬ್ಯಾಂಕು ಅಭಿವೃದ್ಧಿಯಾಗಿದೆ. ನಮ್ಮ ಸಿಬ್ಬಂದಿಗಳು ಕೂಡ ತಮ್ಮನ್ನು ತೊಡಗಿಸಿಕೊಂಡು ಜನರಿಗೆ ನಮ್ಮಿಂದ ಸೇವೆ, ಉತ್ತಮ ಸೇವೆ ಸಿಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಕೆಲಸ ಮಾಡಿ ಬ್ಯಾಂಕು ಇವತ್ತು ಈ ಮಟ್ಟಕ್ಕೆ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಇದರ ಕೀರ್ತಿ ನಮಗೆ ಮಾತ್ರ ಸಲ್ಲುವುದಿಲ್ಲ, ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೂ ಈ ಕೀರ್ತಿ ಸಲ್ತದೆ. ಇದರ ಅಭಿವೃದ್ಧಿ ಹಾಗೂ ಇದರ ಜೊತೆಗೆ ನಾವು ಬೆಳೆಯೋದ್ರ ಜೊತೆಗೆ ಎಲ್ಲ ಪ್ರಾಥಮಿಕ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಗಳು ಕೂಡ ಸ್ವಂತ ಕಟ್ಟಡವನ್ನು ಹೊಂದಿಕೊಂಡು ಉತ್ತಮ ಸೇವೆಯನ್ನು ಕಂಪ್ಯೂಟರೀಕರಣಗೊಂಡು ಉತ್ತಮ ಸೇವೆಯನ್ನು ಕೊಡುವುದಕ್ಕೆ ಅವಕಾಶ ಸಿಕ್ಕಿದೆ. ಈ ರೀತಿಯಾಗಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಈ ವರ್ಷ ಅತಿ ಹೆಚ್ಚು ದಾಖಲೆಯಾದಂಥ 79.9 ಕೋಟಿ ಲಾಭವನ್ನು ಮಾಡಿದೆ. 15,540 ಕೋಟಿಗಳ ಒಟ್ಟು ವ್ಯವಹಾರವನ್ನು ಕೂಡ ಮಾಡಿದೆ ಅಂತ ಹೇಳಲಿಕ್ಕೆ ತಮಗೆ ಸಂತೋಷ ಆಗ್ತದೆ. ಮೊಬೈಲ್ ಬ್ಯಾಂಕಿನ ಉದ್ದೇಶ ಜನರಲ್ಲಿ ಬ್ಯಾಂಕಿಂಗ್ ಭಾವನೆ ಮೂಡಿ ಬರಬೇಕು, ಬ್ಯಾಂಕ್ ಅಂದರೆ ಏನು ಅನ್ನುವಂಥದ್ದನ್ನು ಅವರು ತಿಳುವಳಿಕೆ ಕೊಡೋದಕ್ಕೋಸ್ಕರ. ಎಲ್ಲಿ ಬ್ಯಾಂಕಿನ ವ್ಯವಸ್ಥೆ ಇಲ್ಲ, ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲ, ಅಲ್ಲಿ ಕೊಂಡೋಗಿ ಮೊಬೈಲಿನ ತೋರಿಸಿ ಮಾಡಲಿಕ್ಕೆ ನಮಗೆ 2 ಜಿಲ್ಲೆಗೆ 2 ಕೊಟ್ಟಿದ್ದಾರೆ, ಉಡುಪಿಗೊಂದು ಮಂಗಳೂರಿಗೊಂದು. ವಸ್ತು ಯಾವ ವಾಣಿಜ್ಯ ಬ್ಯಾಂಕಿನವ್ರು ಮಾಡಲಿಲ್ಲ, ಅದರಲ್ಲಿ ATM ಸಮೇತ ಇದೆ. ಎಲ್ಲ ವ್ಯವಹಾರ ಮಾಡ್ತೇವೆ, ಗೋಲ್ಡ್ ಲೋನ್ ಮಾಡ್ತೇವೆ, ಹೌಸಿಂಗ್ ಲೋನ್ ಮಾಡ್ತೇವೆ, ಎಲ್ಲ ಥರದ ವ್ಯವಹಾರವನ್ನು ಮಾಡ್ತೇವೆ. ಒಂದೊಂದು ಏರಿಯಾದಲ್ಲಿ ಹೋಗಿ ಅವರಿಗೆ ಟೈಮಿಂಗ್ ಫಿಕ್ಸ್ ಮಾಡಿರ್ತೇವೆ, ಬುಧವಾರ 10 ಗಂಟೆಗೆ ಬರ್ತೇವೆ ಹೇಳಿದರೆ 10 ಗಂಟೆಗೆ ಬರ್ತೇವೆ, 12 ಗಂಟೆಗೆ ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತೇವೆ. ಅಂದರೆ ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ಆಗ್ತದೆ. ಜನರಿಗೆ ಬ್ಯಾಂಕಿಂಗ್ನ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೋಸ್ಕರ ನಬಾರ್ಡ್ ಮಾಡಿದಂಥ ಸ್ಕೀಮ್ ಇದೆ. ನಮ್ಮ ರಾಜ್ಯದಲ್ಲಿ ಯಾರಿಗೂ ಕೊಡಲಿಲ್ಲ, ನಾವು ಪ್ರಥಮವಾಗಿ ಅಪ್ಲೈ ಮಾಡಿದ್ದೇವೆ, ನಮಗೆ ಸಿಕ್ಕುವಂಥ ಒಂದು ಭರವಸೆ ಸಿಕ್ಕಿದೆ. ಯಾವ ಜಿಲ್ಲಾ ಬ್ಯಾಂಕಿನವರು ಮಾಡಿದ್ದಿಲ್ಲ, ಅಪೆಕ್ಸ್ ಬ್ಯಾಂಕ್ನಲ್ಲಿ ಮಾಡಿದ್ದೇವೆ, ಇಲ್ಲಿಯೂ ಮಾಡಿದ್ದೇವೆ. ಅಂದರೆ ಅವನು ನಿವೃತ್ತಿ ಹೊಂದಿದ ನಂತರ ಅವ್ರಿಗೇನಾದರೂ ಸ್ವಲ್ಪ ಆದರೂ ಅವಕಾಶ ಸಿಕ್ಕಿಳಿ ಹೇಳಿ ಸರ್ಕಾರದಿಂದಲ್ಲ, ನಾವು ಬ್ಯಾಂಕಿನ ನಿಧಿಯನ್ನು ಉಪಯೋಗಿಸ್ಕೊಂಡು ಮಾಡಿದ್ದೇವೆ. ಪಿಂಚಣಿ ನೋಡಿ ಎಲ್ಲರಿಗೂ ನಿವೃತ್ತರಾದವರಿಗೂ ಮಾಡಿದ್ದೇವೆ. 10 ಶಾಖೆ ವಸ್ತು ಮಾಡಬೇಕೇಳಿ ಮಾಡಿದ್ದೇವೆ. ಜನರ ಬೇಡಿಕೆ ಇದೆ, ಅದನ್ನು ಈ ವರ್ಷ ಮುಂದಿನ ವರ್ಷದ ಅಂದರೆ 24-25 ಮಾಡ್ತೇವೆ.